ರಾಜ್ಯದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕೂಗು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸಿದ್ದು ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಎಲೆಕ್ಷನ್ ಅಲ್ಲಿ ಸಿದ್ದುನೇ ಸಿಎಂ ಆಗಬೇಕು ಅನ್ನುವಂತಹ ಬೆಂಬಲಿಗರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದ್ದು ಇದನ್ನ ಡಿ ಕೆ ಶಿ ಅವರು ಒಂದು ಕಡೆಯಿಂದ ಅವರನ್ನ ಮಟ್ಟ ಹಾಕೊಂಡ್ಬರೋ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಗಿಯದ ಮುಂದಿನ ಸಿಎಂ ವಾರ್. ಕೆಪಿಸಿಸಿ ಅಧ್ಯಕ್ಷರ ಮಾತಿಗೆ ಸಿದ್ದು ಬಣ ಡೋಂಟ್ ಕೇರ್. ಕಾಂಗ್ರೆಸ್ನಲ್ಲಿ ಸಿಎಂ ಫೈಟ್ ಮುಗಿಯುವ ತರ ಕಾಣಿಸ್ತಾನೆ ಇಲ್ಲ. ದಿನೇ ದಿನೇ ಇದು ತಾರಕಕ್ಕೇರ್ತಾನೆ ಇದೆ. ಈ ಬಣಗುದ್ದಾಟದಲ್ಲಿ ಸಿಎಂ ಕುರ್ಚಿ ಕನಸು ಕಾಣ್ತಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪಕ್ಷದಲ್ಲಿ ಏಕಾಂಗಿಯಾದ್ರ, ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ನಿಭಾಯಿಸುವಲ್ಲಿ ಎಡುವಿದ್ರ, ಸಿಎಂ ಕುರ್ಚಿಯ ಕನಸಲ್ಲಿ ಸಿದ್ದರಾಮಯ್ಯ ರಚಿಸಿದ ಚಕ್ರವ್ಯೂಹದಲ್ಲಿ ಸಿಲುಕಿದ್ರ ಡಿ ಕೆ ಶಿ. ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಈ ಅನುಮಾನ ಬಾರದೇ ಇರೋದಿಲ್ಲ. ಡಿ ಕೆ ಶಿ ವರ್ತನೆಯ ಕಾರಣ ಸಿದ್ದರಾಮಯ್ಯ ಬಣ ಕೂಡ ಸುಮ್ಮನಾಗ್ತಿಲ್ಲ. ಮೈಸೂರಿನಲ್ಲಿ ನಡೆದ ಸಿದ್ದರಾಮಯ್ಯ ಆಡಳಿತ ನೀತಿ ನಿರ್ಧಾರದ ಕೃತಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಸಿದ್ದು ಜಪ್ಪ ಮುಂದುವರಿಸಿದ್ದಾರೆ. ಸಿಎಂ ಸ್ಥಾನ ಸಾಂವಿಧಾನಿಕ ಹುದ್ದೆ ಹೊರತು ಜಾತಿಯ ಹುದ್ದೆ ಅಲ್ಲ. ಸಾಮರ್ಥ್ಯ, ಯೋಗ್ಯತೆ, ದಕ್ಷತೆ ಇರೋರು ಆ ಸ್ಥಾನಕ್ಕಿರಬೇಕು ಎನ್ನುವ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿಗೆ ಹೆಚ್.ಸಿ. ಮಹದೇವಪ್ಪ ಟಾಂಗ್ ಕೊಟ್ಟಿದ್ದಾರೆ. Chief Minister is a constitutional post. It is not a caste post. Samarthya, yogyate, dakshate ittakkantavaru allige bandu ella janara hakku mattu moolabhoota hakkugalanna swikara maadmele deshadalli sullu apaprachara social media mukantara yuvajanaranna kurulittakkantavaru dotta university. ಅಚ್ಚರಿಯ ಬೆಳವಣಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸಿದ್ದರಾಮಯ್ಯ ಪರ ಬ್ಯಾಟನ್ನ ಬೀಸಿದ್ದಾರೆ. ಸಿದ್ದರಾಮಯ್ಯ ಅವರಂತಹ ಆಡಳಿತ ಬಂದರೆ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನ ಕೇಳಬಹುದು ಎಂದಿದ್ದಾರೆ. ಇದೇ ವೇಳೆ ಎಲ್ಲಾ ಸೇರಿ ಚಾನ್ಸ್ ಕೊಟ್ಟರೆ ನೋಡೋಣ ಎನ್ನುವ ಮೂಲಕ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಮುನ್ಸೂಚನೆಯನ್ನ, ಸಿಎಂ ಆಗುವ ಆಸೆಯನ್ನ ಖರ್ಗೆ ಹೊರಹಾಕಿದ್ದಾರೆ. ಇವು ಜನಪರ ಇರ್ತಕ್ಕಂತ ಕಾರ್ಯಕ್ರಮ ಮತ್ತೆ ಇಂತಹ ಕಾರ್ಯಕ್ರಮಗಳು ಯಾರು ಮಾಡಬಹುದು? ಯಾರಿಗೆ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಏಳ್ಬೇಕಾಗಿ ಆಸಕ್ತಿ ಇರ್ತದೋ, ಕಮಿಟ್ಮೆಂಟ್ ಇರ್ತದೋ ಅಂತ ನಾಯಕನೇ ಮಾಡಬಹುದು ಅಂತಾಗಿ ಬೇರೆಯವರಿಗೆ ಅರ್ಥ. ಅವರಿಗೆ ಬೆಂಬಲ ನೀಡತಕ್ಕಂತ ಜನ ಶಾಸಕರು ಪಕ್ಷ ಅವರ ಹಿಂದೆ ನಿಂತ ಕಾರಣ ಆ ಧೈರ್ಯ ಅವರಿಗೆ. ಆಯಾ ಸಮುದಾಯದ ನಾಯಕರು ಆಯಾ ಸಮುದಾಯದ ಬೆಂಬಲ ಕೇಳೋದು ತಪ್ಪಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಮುಂದಿನ ಸಿಎಂ ಯಾರೆಂಬ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ ಅಂತೇಳಿ ಸಿದ್ದರಾಮಯ್ಯ ಕಿವಿಮಾತು ಹೇಳಿದ್ದಾರೆ. ಅಭಿಮಾನಿಗಳು ಹೇಳ್ತಾರಪ್ಪ, ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಹೊಸದಾಗಿ ಇದ್ದಂತ ಎಂ ಎಲ್ ಎಗಳು ತೀರ್ಮಾನ ಮಾಡೋದು, ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು, ಇದು ಕ್ರಮದಲ್ಲಿ. ಈ ಮಧ್ಯೆ ಪಕ್ಷದಲ್ಲಿ ವ್ಯಕ್ತವಾಗ್ತಾ ಇರುವ ಅಭಿಪ್ರಾಯಗಳು ಪಕ್ಷ ವಿರೋಧಿ ಅಲ್ಲ ಅಂತೇಳಿ ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರು ಹೇಳಿದ್ದಾರೆ. ಇನ್ನು ಇದೆಲ್ಲ ಸಿದ್ದರಾಮಯ್ಯ ಟೂಲ್ ಕಿಟ್ ಎಫೆಕ್ಟ್ ಮೂಲ ಕಾಂಗ್ರೆಸ್ನವರನ್ನ ಮಟ್ಟ ಹಾಕೋದೇ ಅದರ ಹಿಂದಿನ ಉದ್ದೇಶ ಅಂತ ಬಿಜೆಪಿ ಟ್ವೀಟಿಸಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಬಣಜಗಳ ನಿಲ್ತಾ ಇಲ್ಲ, ಬಿಜೆಪಿ ಕುಟುಕೋದನ್ನ ನಿಲ್ಲಿಸ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.